ಯಾಕೆ ಬೇಕಿತ್ತು ಈ ನೈಟ್ ಕರ್ಫ್ಯೂ? ರಾಜಕಾರಣಿಗಳ ಸಮಾವೇಶಗಳಿಂದ ಸೋಂಕು ಹಬ್ಬಲ್ವಾ? ಕರೆಕ್ಟ್ ಆಗಿದೆ. ಈ ನೈಟ್ ಕರ್ಫ್ಯೂನಿಂದ ಆಗುವ ಲಾಭ ಆದರೂ ಏನು? ನೈಟ್ ಕರ್ಫ್ಯೂನಿಂದ ದುಡಿಮೆಯೇ ಬಂದ್ ಆಗ್ತಾ ಇದೆ. ಅಂದರೆ ಇವರ ಸಮಾವೇಶಗಳು ಮಾತ್ರ ನಿಲ್ಲೋದಿಲ್ಲ, ಇವರಿಗೆ ಮಾತ್ರ ಯಾವ ನಿರ್ಬಂಧವೂ ಇಲ್ಲ, ಜನರ ದುಡಿಮೆಗೆ ಮಾತ್ರ ನಿರ್ಬಂಧವನ್ನು ಹೇರುವಂಥ ಕೆಲಸಗಳಿಗೆ ಮಾಡ್ತಾರೆ. ಸೊ ಇದಿಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಹಜವಾಗಿ ಎದ್ದೇಳುವಂಥ ಪ್ರಶ್ನೆಗಳು. ನಿಮ್ಮ ರಾಜಕೀಯಗಳ ಸಭೆ ಸಮಾರಂಭಗಳಿಗೆ ಯಾವುದಕ್ಕೂ ಕೂಡ ಬ್ರೇಕನ್ನು ಹಾಕೋದಿಲ್ಲ, ಅದನ್ನು ಹೊರತುಪಡಿಸಿದರೆ ನಮ್ಮ ದುಡಿಮೆಗೆ ಬ್ರೇಕ್ ಹಾಕ್ತಿರಲ್ಲ ಅನ್ನುವಂಥ ಪ್ರಶ್ನೆ ಎತ್ತಾ ಇದ್ದಾರೆ ಜನ. ರಾಜ್ಯ ಸರ್ಕಾರ 10 ದಿನಗಳ ನೈಟ್ ಕರ್ಫ್ಯೂವನ್ನು ಜಾರಿ ಮಾಡಿದೆ, ಇದರಿಂದ ಹೊಸ ವರ್ಷದ ಸಂಭ್ರಮಕ್ಕೆ ಈಗ ಬ್ರೇಕ್ ಹಾಕಿರುವಂಥದ್ದು, ಅದರಲ್ಲಿಯೂ ಹೋಟೆಲ್ ರೆಸ್ಟೋರೆಂಟ್ ಬಾರ್ ಆ್ಯಂಡ್ ಪಬ್ಗಳು ಎಲ್ಲರಿಗೂ ಕೂಡ ಈಗ ನಿರ್ಬಂಧವನ್ನು ಇರುವಂಥದ್ದು. ನಾವಿವತ್ತು ಕಾರವಾರದ ಪ್ರತಿಷ್ಠಿತ ಹೋಟೆಲ್ ಅಮೃತ್ ಹೋಟೆಲಲ್ಲಿದ್ದೀವಿ. ಇಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ವಿಶೇಷವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಹಾಗೆ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಊಟವನ್ನು ಕೂಡ ಇಲ್ಲಿ ಬೆಳಗುತ್ತೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂಥ ಹೋಟೆಲ್ಗಳಲ್ಲಿ ಇದು ಕೂಡ ಒಂದು. ಇಲ್ಲಿ 100 ಜನರು ಬುಕ್ಕನ್ನು ಮಾಡಿ, ತಿಂಗಳಗಟ್ಟಲೆ ಬುಕ್ಕನ್ನು ಮಾಡಿ ನಂತರದಲ್ಲಿ ಇವರು ಊಟಕ್ಕೆ ಬರುವಂಥದ್ದು. ಅದರಲ್ಲಿ ಹೊಸ ವರ್ಷದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚು ಜನ ಊಟಕ್ಕೆ ಬರ್ತಾರೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಈ ಹೋಟೆಲಿಗೆ ಊಟಕ್ಕೆ ಬರ್ತಾರೆ. ಅಷ್ಟೊಂದು ಪ್ರಸಿದ್ಧಿ ಇದೆ. ಆದರೆ ಈಗ ಈ ಹೋಟೆಲಿಗೂ ಕೂಡ ದೊಡ್ಡ ಸಮಸ್ಯೆ ಆಗಿರೋದು, ಯಾಕೆಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇರುವಂಥದ್ದು. ಇದರ ಜೊತೆಗೆ 50% ಜನರು ಮಾತ್ರ ಇರಬೇಕು ಅನ್ನೋ ಒಂದು ನಿರ್ಬಂಧವನ್ನು ರಾಜ್ಯ ಸರ್ಕಾರ ಹೇಳಿರುವಂಥದ್ದು. ಇದರ ಜೊತೆಗೆ 10 ಗಂಟೆಗೆ ಎಲ್ಲವೂ ಕೂಡ ಬಂದಾಗಿರಬೇಕಾಗ್ತದೆ. ಅಂಥದ್ರಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಹೋಟೆಲ್ ಉದ್ಯಮಿಗಳು ಈಗ ಅನುಭವಿಸ್ತಾರಂಥದ್ದು. ಹಾಗಾಗಿ ನಾವು ಹೋಟೆಲ್ ಉದ್ಯಮಿಗಳನ್ನು ಕೂಡ ನಾವು ಮಾತಾಡ್ತೀವಿ. ಇಲ್ಲಿ ಯಾವ ರೀತಿ ಅವರಿಗೆ ಸಮಸ್ಯೆಗಳಾಗ್ತದೆ, ದಿಢೀರನೆ ಈ ರೀತಿಯಲ್ಲಿ ನಿಯಮಗಳನ್ನು ಜಾರಿ ಮಾಡಿದಾಗ ಯಾವ ರೀತಿಯಲ್ಲಿ ಸಮಸ್ಯೆ ಆಗುತ್ತದೆ ಅನ್ನೋದನ್ನು ಈ ಅಮೃತ್ ಹೋಟೆಲ್ನ ಓನರ್ ಕೂಡ ಇದೆ, ಅವ್ರನ್ನ ನಾವು ಮಾತಾಡಿಸ್ತೀವಿ. ಸರ್, ಈಗ ನೈಟ್ ಕರ್ಫ್ಯೂ ಜಾರಿ ಮಾಡಿರುವಂಥದ್ದು, ಅದರ ಜೊತೆಗೆ ಈಗ ಹೋಟೆಲ್ ಉದ್ಯಮಗಳಿಗೂ ಕೂಡ ಈಗ ನಿರ್ಬಂಧವನ್ನು ಹೇರುವಂಥದ್ದು, ಈಗ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಯಾಕೆಂದ್ರೆ ಕರಾವಳಿ ಭಾಗದಲ್ಲಿ ನಿಮ್ಮ ಹೋಟೆಲ್ ದೊಡ್ಡ ಇಲ್ಲಿ ಇದು ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಈಗ ಡಿಸೆಂಬರ್ನಲ್ಲಿ ಇಲ್ಲಿ ಜನ ಬರುವುದು ವಾಯಾ ಗೋವಾ ಹೋಗ್ಲಿಕ್ಕೆ ಬರುವಾಗ ಇಲ್ಲಿ ಸ್ಟೇ ಮಾಡಿಕೊಂಡು ಇಲ್ಲಿದ್ದು ಬೀಚಿಂದು ಸ್ವಲ್ಪ ಸವಿದ ಇದು ಮಾಡಿಕೊಂಡು ಇಲ್ಲಿ ಬಂದು ಊಟ ಮಾಡಿ ಹೋಗುವಾಗ ನಾವೆಲ್ಲ ರೆಡಿ ಪ್ರಿಕಾಷನರಿ ಎಲ್ಲ ರೆಡಿ ಇರಬೇಕಾಗುತ್ತೆ. ಜನರು ವರ್ಕರ್ಸ್ ಎಕ್ಸ್ಟ್ರಾ ಸ್ಟಾಫ್ ತೊಗೊಳ್ಬೇಕಾಗುತ್ತೆ. ಎಕ್ಸ್ಟ್ರಾ ನಮಗೆ ಫಿಶ್ ಮತ್ತು ಇದು ಲಾಸ್ಟ್ ಬಾರ್ಡರ್ ಆಫ್ ಕರ್ನಾಟಕದ್ದು ಲಾಸ್ಟ್ ಬಾರ್ಡರ್ ಇದೆ. ಇಲ್ಲಿ ಎಲ್ಲ ಅವಲಂಬಿತ ಇರಬೇಕಾಗುತ್ತೆ. ಅದರಲ್ಲಿ ನಾವು ಈ ಪ್ರಿಕಾಷನರಿ ಎಲ್ಲ ಒಂದು 10 ಡೇಸ್ ಮುಂಚೆನೇ ಎಲ್ಲ ನಾವು ಮಾಡಿ ರೆಡಿ ಇರಬೇಕು. ಈ ರೀತಿ ಸಡನ್ನಾಗಿ ಗೌರ್ಮೆಂಟ್ ನಮಗೆ ಇದರ ಬಗ್ಗೆ ಇದು ಮಾಡಿದರೆ ನಮಗೆ ಇದು ಮೊದಲೇ ನಾವು 2 ವರ್ಷದಿಂದ ಈ ಕೊರೋನಾ ಬಗ್ಗೆ ಇದಾಗಿದ್ದೇವೆ, ಅಂದರೆ ಪೂರ್ತಿ ಹೋಗಿದ್ದೇವೆ. ಇದು ಮತ್ತು ಸಡನ್ನಾಗಿ ಇದು ಬಂದ ಮೇಲೆ ಮತ್ತು ಏನು ಸ್ವಲ್ಪ ನಾವು ಚಿಗುರುತ್ತಾ ಇದ್ದೇವೆ, ಆ ಚಿಗುರು ಸಹ ಇದು ಕೆಳಗೆ ಡೌನ್ ಆಗ್ತದೆ. ಇದರಿಂದ ನಮಗೆ ತುಂಬ ತೊಂದರೆ ಆಗ್ತದೆ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಮಗೆ ಪ್ರಿಕಾಷನರಿ ಏನಾದರೂ ಇದು ಮಾಡಿ ಬಾಕಿ ಬಾಗಿದ್ರೆ ಇದರ ಮೇಲೆ ನಮಗೆ ಟ್ಯಾಕ್ಸೇಷನ್ ಮೇಲೆ ಬಾಕಿ ಇದರ ಮೇಲೆ ನಮಗೆ ಏನಾದರೂ ಇದು ಮಾಡಿದರೆ ಅಷ್ಟು ತೊಂದರೆ ಇಲ್ಲಾಗಿತ್ತು. ಅದು ನಮಗೆ ಯಾವುದು ಬಿಡೋದಿಲ್ಲ. ಇಲ್ಲಿ ಎಕ್ಸೈಸ್ನವರು ಸಹ ನಮಗೆ ರೆವಿನ್ಯೂ ತಾವು ತುಂಬಬೇಕಾಗುತ್ತೆ, ಇಲ್ಲಾದರೆ ಕಮ್ಮಿ ಆಗಿದ್ದರೆ ಅವರು ನಮ್ಮ ಮೇಲೆ ರೂಪ ಮಾಡ್ತಾರೆ. ಅದೊಂದು ಬೇರೆ. ಸರ್ಕಾರದಲ್ಲಿ ನಾವು ರೆವಿನ್ಯೂ ತುಂಬ್ತಾ ಇದ್ದೇವೆ, ಟ್ಯಾಕ್ಸೇಷನ್ ಕೊಡ್ತೇವೆ, ಜಿ ಎಸ್ ಟಿ ನಾವು ತುಂಬ್ತಾ ಇದ್ದೇವೆ. ಎಲ್ಲ ಕೂಡಿ ನಾವು ಬಿಸ್ನೆಸ್ ಆಗಿದ್ರೆ ಜಿ ಎಸ್ ಟಿ ತುಂಬುದು ತಾನೆ. ಆದರೆ ಸಹ ಬಿಸ್ನೆಸ್ ಆಗುವಾಗ ಈಗ ಚಿಗುರಿದ ಬಿಸ್ನೆಸ್ ಆಗುವಾಗ ಈ ರೀತಿ ಆಗಿದರೆ ನಮಗೆ ಆದಷ್ಟು ಪೆಟ್ಟು ಬೀಳುವ ಚಾನ್ಸಸ್ ಜಾಸ್ತಿ ಉಂಟು. ಅದರ ಬಗ್ಗೆ ಸರ್ಕಾರ ನಮಗೆ ತುಂಬ ಯೋಚನೆ ಮಾಡಿಕೊಂಡು ಅದರ ಬಗ್ಗೆ ಒಂದು ನಿರ್ದಿಷ್ಟ ನಿರ್ಧಾರ ತಗೊಳ್ಳಿ ಅವರು. ಥ್ಯಾಂಕ್ ಯು. ಪ್ರವಾಸಿಗರು ಹೆಚ್ಚಾಗಿ ಬಂದಾಗ ಬುಕ್ಕಿಂಗ್ಗಳನ್ನು ಮಾಡ್ತಾರೆ ಸರ್, ಬುಕ್ಕಿಂಗನ್ನು ಈಗಾಗಲೇ ತಿಂಗಳಗಟ್ಟಲೆಯಲ್ಲಿ ಈಗಾಗಲೇ ಬುಕ್ಕಿಂಗನ್ನು ಮಾಡಿರುವಂಥದ್ದು, ಅಂಥದ್ರಲ್ಲಿ ಸರ್ ಈಗ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗ್ತಾ ಇದೆ, ಹೇಗಿದೆ? ತುಂಬ ಕ್ಯಾನ್ಸಲ್ ಆಗ್ತದೆ. ಈಗ ಇವತ್ತು ಬೆಳಿಗ್ಗೆ ನಾವು ನಿನ್ನೆ ತನಕ ಕಾಯ್ತಾ ಇದ್ದೇವೆ, ಇವತ್ತು ಬೆಳಿಗ್ಗೆ ಸರ್ಕಾರದ್ದು ಯೋಚನೆ ಬಂತು. ಅದರ ಬಗ್ಗೆ ನಮಗೆ ಈಗ ಕ್ಯಾನ್ಸಲೇಷನ್ ಒಂದು ಮೇಲೆ ಒಂದು ಫೋನ್ ಬರ್ತಾ ಉಂಟು. ನಮ್ಮದು ಲಾಜ್ ನಮ್ಮದು ಒಳ್ಳೆ ಒಂದು ಬುಟೀಕ್ ಹೋಟ್ಲ್ ಉಂಟು ಅಮೃತ್ ಓರಾ ಅಂತ ಹೇಳ್ಕೊಂಡು ಈಗ 4 ವರ್ಷದಿಂದ ನಾವು ಚಾಲು ಮಾಡಿದೆವು. ಅದ್ರ ಸಹ ಅಲ್ಲಿ ಬುಕ್ಕಿಂಗ್ ಎಲ್ಲ ಸ್ಟಾಪ್ ಆಗ್ತಾ ಉಂಟು. ಈಗ ಅಲ್ಲಿ ಸಹ ನಮ್ಮದು ಒಂದು ಸುಮಾರು ಜನ ನಾವು ವರ್ಕರ್ಸ್ ಎಕ್ಸ್ಟ್ರಾ ತಗೊಳ್ತೇವೆ, ಅಲ್ಲಿ ಸಹ ನಮಗೆ ಪೆಟ್ಟು ಬೀಳ್ತದೆ. ಈಗ ಇದ್ರ ಬಗ್ಗೆ ನಮಗೆ ತುಂಬ ಸರ್ಕಾರದವರು ಯೋಚನೆ ಮಾಡಿಕೊಂಡು ಏನಾದರೂ ಮಾಡಿ ನಮಗೆ ಏನೋ ರಿಯಾಯಿತಿಯಲ್ಲಿ ಏನಾದರೂ ಇದು ಮಾಡಿಕೊಂಡಿದ್ದರೆ ಒಳ್ಳೆಯದು. ಇಷ್ಟು ದಿವಸದಲ್ಲಿ ಹೊಸ ವರ್ಷಾಚರಣೆಗಾಗಿ ಎಲ್ಲ ಪ್ರಿಪ್ರೇಷನ್ ಹೋಟೆಲ್ ಉದ್ಯಮಗಳು ಪಬ್ಗಳು ಇರ್ಬೋದು ರೆಸ್ಟೋರೆಂಟ್ಗಳಲ್ಲೂ ಕೂಡ ಭಾಳಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು. ಅದೇ ದಿಢೀರನೆ ಸರ್ಕಾರ ಈ ರೀತಿಯಲ್ಲಿ ನೈಟ್ ಕರ್ಫ್ಯೂನ್ನು ಹೇರಿರೋದು, ಅದ್ರ ಜೊತೆಗೆ ಹೋಟೆಲ್ ಉದ್ಯಮಗಳಿಗೂ ಕೂಡ ಈಗ ನಿಬಂಧನೆಗಳನ್ನು ಹೇರಿರೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.